नमस्कार नानु पृथ्वीराज हारनहळ्ळि कांग्रेस राज्य इतिहासदल्ले प्रप्रथम बारिगे कोड आफ् कंडक्ट घोषणे आगलिक्कू मुंचेने अभ्यर्थिगळ लिस्ट अन्नु अनौंस माडिरुवंतद्दन्न नोड्ता इद्रे ಯಾವ ರೀತಿಯಾಗಿ ಮತ್ತೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತ ಪ್ರಯತ್ನ ಪಡ್ತಾ ಇದೆ ಹಾಗೆ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ. 124 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಮುಕ್ಕಾಲ್ ಗಂಟೆಯಿಂದ ಅದರ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇತ್ತು. ಯಾವ್ಯಾವ ರೀತಿಯಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನೆಲ್ಲ ನಡೆದಿತ್ತು ಯಾವ ನಾಯಕರ ಪೈಪೋಟಿ ಇತ್ತು ಅಂತ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈಗ ಸಿದ್ದರಾಮಯ್ಯನವರ ಕ್ಷೇತ್ರ ಸಸ್ಪೆನ್ಸ್ ಗೆ ನಿನ್ನೆ ತೆರೆ ಬಿತ್ತು. ಸಿದ್ದರಾಮಯ್ಯನವರು ಹೇಳಿದಂತ ಹಿನ್ನೆಲೆಯಲ್ಲಿ ಅಲ್ಲಿ ತೆರೆ ಬೀಳ್ತಿದ್ದ ಹಾಗೆ ಇಲ್ಲಿ ಲಿಸ್ಟ್ ಔಟ್ ಆಯ್ತು. ವರ್ಣಾದಿಂದಲೇ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರು. ಕೋಲಾರ ಬಾದಾಮಿ ಅಭ್ಯರ್ಥಿಗಳ ಆಯ್ಕೆ ಮಾತ್ರ ಆಗಿಲ್ಲ, ಬಿಕಾಸ್ ನಿನ್ನೆ ಸಿದ್ದರಾಮಯ್ಯನವರು ಅಲ್ಲೂ ಒಂದು ಸಸ್ಪೆನ್ಸ್ ಅನ್ನ ಇಟ್ರು, ಕುತೂಹಲ ಕೇಡೆ ಮಾಡ್ಕೊಡ್ತು ಅವರ ಆಯ್ಕೆ. ಒಂದು ಕ್ಷೇತ್ರ ವರ್ಣ ಕ್ಲಿಯರ್ ಮಾಡಕ್ಕೆ ಕೇಳಿದಿನಿ, ಎರಡು ಕ್ಷೇತ್ರದಲ್ಲಿ ನಿಂತ್ಕ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರು. ಸೋ ಹೀಗಾಗಿ ಎರಡನೇ ಕ್ಷೇತ್ರ ಆಯ್ಕೆಗೋಸ್ಕರನೇ ಬಾದಾಮಿ ಮತ್ತೆ ಕೋಲಾರದಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಎರಡನೇ ಆಯ್ಕೆ ಯಾವುದಾಗುತ್ತೆ ಅನ್ನುವ ಕುತೂಹಲ ಇದೆ. ಆಯ್ಕೆ ಆದರೂ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ, ನೋಡಬೇಕು. ಇನ್ನ ಸಾಕಷ್ಟು ಜನಕ್ಕೆ ಖುಷಿ, ಆದ್ರೆ ಇನ್ನೂ ಸಾಕಷ್ಟು ಜನಕ್ಕೆ ಮುಖಭಂಗ, ನಿರಾಸೆ. ತಾವು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸಾಗರ ವಿಚಾರಕ್ಕೆ ಬರೋಣ. ಫಸ್ಟ್ ಕಾಂಗ್ರೆಸ್ನ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೋಸ್ಕರ ದೊಡ್ಡ ಹೋರಾಟ ಮಾಡಿದಂತ ನಾಯಕರ ಪೈಕಿ ಕಾಗೋಡು ತಿಮ್ಮಪ್ಪ ಅವರು ಕೂಡ ಒಬ್ರು. ಅವರಿಗೆ ಮುಖಭಂಗ ಆಗಿದೆ. 90 ವರ್ಷ ವಯಸ್ಸಿನ ಹಿರಿಯ ನಾಯಕನಿಗೆ ಅವಮಾನ ಆಯ್ತಾ ಅಂತ ಪ್ರಶ್ನೆ ಇದೆ. ಕಾಗೋಡು ತಿಮ್ಮಪ್ಪ ಮನವಿಗೆ ಸ್ಪಂದಿಸಿಲ್ಲ. ಕಾಂಗ್ರೆಸ್ ಮಗಳಿಗೆ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿದ್ರು ಕಾಗೋಡು ತಿಮ್ಮಪ್ಪ ಅವರು. ಈಗ ಕಾಗೋಡು ತಿಮ್ಮಪ್ಪ ಅವರಿಗೆ ಟಿಕೆಟ್ ಕೇಳಿದ್ರೆ ಒಂಥರ, ಆದ್ರೆ ಮಗಳಿಗೂ ಬೇಕು, ಅವ್ರ ಮೊಮ್ಮಗಳಿಗೂ ಬೇಕು, ಮೊಮ್ಮಗಂಗೂ ಬೇಕು ಅಂತ ಕೇಳ್ಕೊಂಡ್ರೆ ಈಗ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಈ ಹಿಂದೆಯಂತೆ ಇಲ್ಲ. ಈಗ ಅಧಿಕಾರ ಬೇಕಾಗಿದೆ, ಅಧಿಕಾರ ಬೇಕಾಗಿರುವಂತ ಟೈಮ್ನಲ್ಲಿ ಗೆಲುವೊಂದೇ ಮಾನದಂಡ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ ಅವ್ರ ನಾಯಕರುಗಳು. ಸೊ ಹೀಗಾಗಿ ಯಾರು ಏನೇ ಲಾಬಿ ಮಾಡ್ಲಿ, ಯಾರು ಗೆಲ್ತಾರೆ, ಯಾವ ಸರ್ವೆ ಪ್ರಕಾರ ಯಾರು ಮುಂದಿದ್ದಾರೆ ಅವ್ರಿಗೆ ಟಿಕೆಟ್ ಅನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಟಿಕೆಟ್ ಅನೌನ್ಸ್ ಮಾಡಿರುವಂಥದ್ದನ್ನ ನೋಡ್ತಾ ಇದ್ರೆ ವಿ ಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ರು, ಹಿರಿಯ ಸಮುದಾಯದ ಪ್ರಮುಖ ನಾಯಕರಲ್ಲಿ ಅವರು ಕೂಡ ಒಬ್ರು. ಹೈಕಮಾಂಡ್ ನಾಯಕರ ಸಾಕಷ್ಟು ಬಲವನ್ನ ಹೊಂದಿರುವಂತ ನಾಯಕರಲ್ಲಿ ವಿ ಕೆ ಹರಿಪ್ರಸಾದ್ ಅವರು ಕೂಡ ಒಬ್ರು. ನ ಸಿದ್ದರಾಮಯ್ಯವರನ್ನ ಕೂಡ ಭೇಟಿಯಾಗಿದ್ರು. ಕೊನೆಗೆ ಅವರ ಗೆಳೆಯ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಹೋಗ್ಬಿಟ್ಟು ಮನವಿಯನ್ನ ಕೊಟ್ಬಂದ್ರು. ಖುದ್ದು ಭೇಟಿಯಾಗಿ ಮಗಳಿಗೆ ಟಿಕೆಟ್ ಅನ್ನ ಕೇಳಿದ್ರು ಕಾಗೋಡು ತಿಮ್ಮಪ್ಪ ಅವರು. ಮಗಳಿಗೆ ಟಿಕೆಟ್ ನೀಡುವಂತೆ ಕೇಳ್ಕೊಂಡಿದ್ರು ಕಾಗೋಡು ತಿಮ್ಮಪ್ಪ ಅವರು. ಅವರಿಗೆ ನಿರಾಸೆ ಆಗಿದೆ. ಮೊದಲ ಪಟ್ಟಿಯಲ್ಲೇ 124 ಜನರ ಹೆಸರಿನಲ್ಲಿ ಸಾಗರದ ಟಿಕೆಟ್ ಕೂಡ ಅನೌನ್ಸ್ ಆಯಿತು ಬೇಳೂರು ಗೋಪಾಲಕೃಷ್ಣ ಅವರಿಗೆ. ಇಲ್ಲಿ ಕೇಳಿದ್ದೇನಪ್ಪ ಅಂದರೆ ಕಾಗೋಡು ತಿಮ್ಮಪ್ಪ ಅವರು, ನನ್ನ ಮಗಳಿಗೆ ಕೊಡಿ, ಆಗ್ಲಿಲ್ವಾ ಮೂಲ ಕಾಂಗ್ರೆಸ್ಸಿಗರಿಗೆ ಕೊಡಿ ಅಂತ ಹೇಳಿದರು. ಬಿಕಾಸ್ ಬೇಳೂರು ಗೋಪಾಲಕೃಷ್ಣ ಅವರು ಮೂಲ ಕಾಂಗ್ರೆಸ್ಸಿಗರಲ್ಲ, ಆದರೆ ಅವ್ರ ಸೋದರ ಸಂಬಂಧಿ ಅವರು. ಅವ್ರು ಹೇಳ್ತಾ ಇದ್ರು, ಈಗಷ್ಟೇ ಮಾತನಾಡ್ತಿದ್ರು ಎಕ್ಸ್ಕ್ಲೂಸಿವ್ ಆಗಿ, ನಾವು ಫಸ್ಟು ಈ ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಇದಕ್ಕೇನೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಫೋನ್ ತಗೊಂಡ ಮೇಲೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಆ ರೀತಿಯಾದಂಥ ಅಸಮಾಧಾನ ಇಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ, ಈಗ ಅಸಮಾಧಾನ ಬಗೆಹರಿದೇ ಹೋದರೆ ಕಷ್ಟ ಅವ್ರ ಗೆಲುವಿಗೆ. ಸೊ ಹೀಗಾಗಿ ಇಲ್ಲ, ನಾನು ಮಾತನಾಡ್ತೀನಿ, ಹೋಗ್ಬಿಟ್ಟು ಎಲ್ಲ ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ತಾ ಇದ್ರು ಬೇಳೂರು ಗೋಪಾಲಕೃಷ್ಣ ಅವರು. ನೋಡಬೇಕು ಇದೇನಾದರೂ ಮತ್ತೊಂದು ಬಂಡಾಯಕ್ಕೆ ಕಾರಣ ಆಗುತ್ತಾ ಅಂತ, ಸಾಗರದಲ್ಲಿ ಕಾಂಗ್ರೆಸ್ಗೆ ಇದೇನಾದರೂ ಮುಳುವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಈ ಹಿರಿಯ ನಾಯಕರನ್ನು ಮನವೊಲಿಸುವಂಥ ಟಾರ್ಗೆಟನ್ನು ಕೊಡಲಾಗುತ್ತೆ, ಏನಾಗುತ್ತೆ ಅನ್ನುವಂಥದ್ದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಈಗ ಮಾಹಿತಿಯನ್ನು ಪಡ್ಕೊಳ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಮುಕ್ಕಾಲು ಗಂಟೆಯಿಂದ ನಾವು ಸವಿಸ್ತಾರವಾಗಿ ಯಾವ ನಾಯಕರ ಬಗ್ಗೆ ಹಾಗೆ ಜಿಲ್ಲೆಗಳ ಬಗ್ಗೆ ಪರ್ಟಿಕ್ಯುಲರ್ಲಿ ಕೆಲವೊಂದು ತಾಲೂಕುಗಳ ಬಗ್ಗೆನೂ ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಹೋದ್ವಿ, ಯಾವ ಕಾರಣಕ್ಕೆ ಸಿಕ್ಕಿದೆ ಯಾವ ಕಾರಣಕ್ಕೆ ಸಿಕ್ಕಿಲ್ಲ ಅನ್ನುವಂಥದ್ದನ್ನ. ಸ್ಪೆಷಲಿ ಸಾಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಾಗೋಡು ತಿಮ್ಮಪ್ಪ ಅವರು ತುಂಬ ಹಿರಿಯ ನಾಯಕರು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದಂಥವರಲ್ಲಿ ಅವರು ಕೂಡ ಒಬ್ಬರಾಗಿರುವಂಥವ್ರು. ಈಗ ಅವರು ಅಷ್ಟೆಲ್ಲ ಕೇಳ್ಕೊಂಡ್ರೂ ಕೂಡ ಅವರ ಮಗಳಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ನೋಡುತ್ತೆ ಈಗ ಆ ಭಾಗದ ಜನ, ಯಾವ ರೀತಿಯಾಗಿ ನೋಡ್ತಾರೆ ಅಂತ ಮುಖಭಂಗ ಅನ್ನುವಂಥದ್ದೇ ಬಿಂಬಿತ ಆಗೋದು. ಪೃಥ್ವಿ,
ಕಾಗೋಡು ತಿಮ್ಮಪ್ಪನವರು ಹಿರಿಯ ಜೀವ ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳು ಕೂಡ ಹೌದು ಜೊತೆಗೆ ಅವರ ಪುತ್ರಿ ಡಾಕ್ಟರ್ ರಾಜಾನಂದಿನಿ ಅವರಿಗೆ ಟಿಕೆಟ್ ಅನ್ನು ಕೊಡಿಸಲೇಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡಿದ್ರು ಸಲದಕ್ಕೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಾಗೋಡು ತಿಮ್ಮಪ್ಪನವರಿಗೆ ಬಹಳಷ್ಟು ಅತ್ಯಾಪ್ತರು ಕೂಡ ಹೌದು ಜೊತೆಗೆ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಎಲ್ಲೊಂದು ಕಡೆ ಅವರ ಪುತ್ರಿಗೆ ಟಿಕೆಟ್ ಕೊಡುವ ಭರವಸೆಯನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ರು ನಂತರ ಪರಿಷತ್ನ ವಿಪಕ್ಷ ನಾಯಕ ಬಿ ಕೆ ಹರಿಪ್ರಸಾದ್ ಅವರನ್ನು ಕೂಡ ಅವರ ಕಾಗೋಡು ತಿಮ್ಮಪ್ಪನವರ ಬೆಂಬಲಿಗರು ಭೇಟಿಯಾದ ಸಂದರ್ಭದಲ್ಲೂ ಕೂಡ ಚಿದಾನ್ ಪಟೇಲ್ ನಮ್ಮ ಜೊತೆ ಮಲ್ಲಿಕಾರ್ಜುನ ಅವರು ಕಾಗೋಡು ತಿಮ್ಮಪ್ಪ ಅವರ ಬೆಂಬಲಿಗರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಮಲ್ಲಿಕಾರ್ಜುನ ಅವರೇ ನಮಸ್ಕಾರ ಏನು ಹಿಂಗಾಯ್ತಲ್ಲ ನಿಮ್ಮ ಕ್ಷೇತ್ರದಲ್ಲಿ ಈಗ ಅರ್ಜಿನ 7 ಜನ ಅರ್ಜಿ ಹಾಕೊಂಡಿದ್ರು ಕಾಂಗ್ರೆಸ್ ಪಾರ್ಟಿಯ ಹೌದು ಉಮೇದುವಾರಿಕೆನ ನಾಮಪತ್ರ ಅಂದ್ರೆ ಅರ್ಜಿ ಸಲ್ಲಿಸಿದ್ರಿ 2 ಲಕ್ಷ ಕೊಟ್ಟಿ ಅರ್ಜಿ ಸಲ್ಲಿಸಿದ್ವಿ ಈಗ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಈಗ ತೀರ್ಮಾನ ಯಾವ ಆಧಾರದ ಮೇಲೆ ಹೇಗ್ ತಗೊಂಡಿದೆ ಅಂತಕ್ಕಂಥದ್ದು ನಮಗೂ ಗೊತ್ತಿಲ್ಲ ನಾನು ಸಹಿತ ಅರ್ಜಿ ಹಾಕ್ತವನೆ 2 ಸಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಪಕ್ಷದ ರಾಜ್ಯ ಪ್ರಚಾರ ಸಮಿತಿಯ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಹುದ್ದೆನ ಪಕ್ಷದಲ್ಲಿ ನಿರ್ವಹಣೆ ಕಳೆದ 27-20 ವರ್ಷದಿಂದ 28 ವರ್ಷದಿಂದ ಕೆಲಸ ಮಾಡಿದವನಾಗಿ ನಾನು ಸಹಿತ ಅರ್ಜಿ ಹಾಕೊಂಡಿದ್ದೆ ಆದ್ರೆ ಕನಿಷ್ಠ ಹೈಕಮಾಂಡ್ ಕೂತ್ಕೊಂಡು ಮಾತಾಡಿ ಪಟ್ಟಿ ಅನೌನ್ಸ್ ಮಾಡಬೇಕಿತ್ತು ಸಾಗರದಂತ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಕೊಡ್ಲಿ ಆದ್ರೆ ಅಸಮಾಧಾನ ಬಗೆಹರಿಸಬೇಕಾಗಿತ್ತು ಅಂತ ಹೇಳ್ತಾ ಇದ್ರಿ ನೀವು ಕೂತು ಮಾಡಿ ಅಸಮಾಧಾನ ಏನಿದೆ ಅದನ್ನ ಬಗೆಹರಿಸಿ ಆಮೇಲೆ ಪಟ್ಟಿ ರಿಲೀಸ್ ಮಾಡಬೇಕಿತ್ತು ಆದ್ರೆ ಈ ರೀತಿ ಏಕ ಒಂದೇ ರೀತಿಯಲ್ಲಿ ತಕ್ಷಣದಲ್ಲಿ ಪಟ್ಟಿನ ರಿಲೀಸ್ ಮಾಡಿರೋದ್ದು ಯೋಚನೆ ಮಾಡ್ಬೇಕಿತ್ತು ಇನ್ನು ಯೋಚನೆ ಮಾಡಿ ಸಮಾಧಾನ ಪಡಿಸಿ ನಮ್ಮ ಅಭಿಪ್ರಾಯನ ಕೇಳಿ ಯಾಕಂದ್ರೆ ಫೈನಲ್ ಪಟ್ಟಿ ಒಳಗೆ ನಮ್ದು ಒಂದು ಹೆಸರು ಹೋಗಿತ್ತು ಎಸಿಸಿಗೆ ನೀವೇನಾದ್ರು ಕಾಗೋಡು ತಿಮ್ಮಪ್ಪ ಅವ್ರ ಮುಖಾಂತರ ಏನಾದ್ರು ಲಾಬಿ ಮಾಡಿಸಿದ್ರ ಇಲ್ಲ ನಾವು ಬೇರೆ ಬೇರೆ ಹಂತದಿಂದ ನಮ್ಮ ಲೀಡರ್ಗಳು ರಾಜ್ಯ ಮಟ್ಟದ ನಾಯಕರುಗಳು ಪ್ರಯತ್ನ ನಡೆಸಿದ್ರು ಆಗ ಎಸಿಸಿ ಹಂತಕ್ಕೂ ಹೋಗಿತ್ತು ಸರ್ವೆ ರಿಪೋರ್ಟ್ ಅಲ್ಲೂ ಸಹಿತ ನಾವೆಲ್ಲ ಇದ್ವಿ ಬಟ್ ಅದನ್ನ ಕೂತು ಮಾಡಿ ಮಾಡ್ಬೇಕಾಗಿತ್ತು ಕನಿಷ್ಠ ಕೂರಿಸ್ಕೊಂಡು ಮಾತಾಡ್ಬೇಕಾಗಿತ್ತು ಪಟ್ಟಿ ರಿಲೀಸ್ ಮಾಡೋದ್ಕಿಂತ ಮುಂಚಿತವಾಗಿ ಹೀಗಿದೆ ಹೀಗಿದೆ ಅನ್ನೋದನ್ನ ಮಾತಾಡ್ಬೇಕಾಗಿತ್ತು ಅದನ್ನ ಮಾತಾಡದೇನೆ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಹಾಗಾಗಿ ಈಗ ನಮ್ಮ ಆತ್ಮೀಯರು ಹಿತೈಷಿಗಳು ಇವರೆಲ್ಲ ಕೂತ್ಕೊಂಡು ಮಾತಾಡಿ ಮುಂದೆ ಏನ್ ತೀರ್ಮಾನ ತಗೋಬೇಕು ಅಂತಕ್ಕಂತ ಈಗ ನೀವೇನಾದ್ರೂ ಪಕ್ಷೇತರನ ಅಥವಾ ಬಂಡಾಯನ ನ್ಯೂಟ್ರಲ್ಲ ಏನ್ ಕತೆ ಅಲ್ಲ ಹಾಗೇನಿಲ್ಲ ಈಗ ಫಸ್ಟ್ ನಾವೆಲ್ಲ NSA ಯೂತ್ ಕಾಂಗ್ರೆಸ್ ಇಂದ ಬಂದಂತವ್ರು ಆಮೇಲೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಅಭ್ಯರ್ಥಿಗಳ ಒಂದು ದೊಡ್ಡ ಸಾಗರನೇ ಇದೆ ಅಂತ ಯಾರಿಗಾದ್ರೂ ಒಬ್ಬರಿಗಂತೂ ಕೊಡ್ಬೇಕು ಈಗ ಬೇಲೂರು ಗೋಪಾಲಕೃಷ್ಣ ಅವರಿಗೆ ಕೊಟ್ಟಿದ್ದ ಅಸಮಾಧಾನ ಇದೆಯಾ ನಿಮ್ಗೆ ಅಲ್ಲ ನಮಗ್ ಸಿಗ್ಬೇಕಿತ್ತು ಅಂತ ನಮಗೆ ಈಗ ಅವ್ರಿಗೆ ಕೊಟ್ಟಾಗಿದೆಯಲ್ಲ ಹೌದು ಈಗ ಅದಕ್ಕಾಗಿ ನಮ್ಮ ಈಗೇನಿದೆ ನಿರಂತರವಾಗಿ ಕಾಂಗ್ರೆಸ್ ನಲ್ಲಿ ಬಂದಂತವ್ರು ಇದಾರೆ 25-30 ವರ್ಷದಿಂದ ನಮ್ ಜೊತೆಗೆ ಬೆಂಬಲಿಸಿಕೊಂಡು ಬಂದಂತವ್ರು ಇದಾರೆ ಈಗ ಅವ್ರನ್ನೆಲ್ಲ ಕುತ್ಕೊಂಡು ಮಾಡಿ ಅವರೆಲ್ಲ ಅಸಮಾಧಾನ ಆಗಿದ್ದಾರೆ ಬೇಜಾರಾಗಿದ್ದಾರೆ ನೋವಲ್ಲಿದ್ದಾರೆ ಹಾಗಾಗಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಂದ್ ತೀರ್ಮಾನಕ್ಕೆ ನಾವು ಸಹಿತ ಬರ್ಬೇಕಾಗಿದೆ ಏನ್ ಮಾಡೋದು ಏನು ಅಂತ ನೋಡೋಣ ಏನ್ ನೀವೇನ್ ಮಾಡ್ತೀರಾ ನಿರ್ಧಾರ ನೋಡೋಣ ನಿಮ್ಮನ್ನೆಲ್ಲ ಯಾವ ರೀತಿಯಾಗಿ ಮನವೊಲಿಸುತ್ತೆ ಕಾಂಗ್ರೆಸ್ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ತೀವಿ ಥ್ಯಾಂಕ್ ಯು ಮಲ್ಲಿಕಾರ್ಜುನ ಹಕ್ರೆ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ನಾ ಈ ಒಂದು ಪಟ್ಟಿಯಲ್ಲಿ ತುಂಬಾ ಕುತೂಹಲ ಕೆಡಮಾಡಿಕೊಟ್ಟಿದ್ದು ಅಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಮತ್ತೊಬ್ರು ತೀರ್ಥಹಳ್ಳಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥವ್ರು ಕಿಮ್ಮನೆ ರತ್ನಾಕರ್ ಅವರು ಅವರ ಹೆಸರು ಮೊದಲ ಪಟ್ಟಿಯಲ್ಲಿಲ್ಲ ಇದು ಕೂಡ ಆಶ್ಚರ್ಯವನ್ನ ತಂತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕ್ಷೇತ್ರ ತೀರ್ಥಹಳ್ಳಿ ಟಿಕೆಟ್ ಘೋಷಣೆ ಮಾಡಲಿಲ್ಲ ಕಾಂಗ್ರೆಸ್ ಇಲ್ಲಿ ತೀರ್ಥಹಳ್ಳಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಿಮ್ಮನೆ ರತ್ನಾಕರ್ ಅವರು ಅದರ ಜೊತೆಗೆ ಮಂಜುನಾಥ್ ಅವರು ಕೂಡ ಆಕಾಂಕ್ಷಿ ಆಗಿದ್ರು ಇವರಿಬ್ಬರ ನಡುವೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇತ್ತು ಆದರೂ ಕೂಡ ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಆಗ್ಲಿಲ್ಲ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಿಮ್ಮನೆ ರತ್ನಾಕರ್ ಅವರು ಟಿಕೆಟ್ ಘೋಷಣೆ ಆಗದ ಹಿನ್ನೆಲೆಯಲ್ಲಿ ಸಹಜವಾಗಿ ಬೇಸರ ಆಗುತ್ತೆ ಬೇಸರ ಆಗಿದೆ ಕಿಮ್ಮನೆ ರತ್ನಾಕರ್ ಅವರ ಹೆಸರು ಬರೆದಿರುವಂತಹ ಹಿನ್ನೆಲೆಯಲ್ಲಿ ಇದು ಒಂದೊಂದು ರೀತಿಯಾದಂತಹ ಮಾತುಗಳು ಕೇಳಿ ಬರ್ತವೆ ಆ ಕ್ಷೇತ್ರಗಳಲ್ಲಿ ಏನಪ್ಪ ಹಿಂಗ್ ಟಿಕೆಟೇ ಘೋಷಣೆ ಆಗ್ಲಿಲ್ಲ ಇಷ್ಟೇನಾ ಇವ್ರ ಪ್ರಭಾವ ಅನ್ನುವಂತ ಪ್ರಶ್ನೆಗಳು ಹುಟ್ಟಾಕೊಳ್ಳುತ್ತೆ
ಆ ಭಾಗದಲ್ಲಿ ಸ್ಪೆಷಲಿ ಆ ತಾಲೂಕಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಕಟ್ಟಿ ಬೆಳೆಸಿದಂತವರಲ್ಲಿ ಕೆಮ್ಮನೆ ರತ್ನಾಕರ್ವರು ಕೂಡ ಒಬ್ಬರು. ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸಿದ್ಧಾಂತ್ ಪಟೇಲ್ ಕೆಮ್ಮನೆ ರತ್ನಾಕರ್ವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇತ್ತು. ಅದೇ ರೀತಿಯಾಗಿ ಕೆಮ್ಮನೆ ರತ್ನಾಕರ್ ಅವರಿಗೂ ಕೂಡ ಇದು ಏನು ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದೆ ಅಂತ ಪೃಥ್ವಿ ಅಲ್ಲಿ ಪ್ರಮುಖವಾಗಿ ವಲಸೆ ರಾಜಕಾರಣಿ ಆಗಿರತಕ್ಕಂತ ಮಂಜುನಾಥ್ ಗೌಡ್ರ ಅವರು ಕಾಂಗ್ರೆಸ್ ಗೆ ಬಂದಿದ್ರು. ಅವರು ಹಿಂದೆ ಬಿಜೆಪಿ ಅಲ್ಲಿ ಇದ್ದರು, ಜೆಡಿಎಸ್ ನಲ್ಲಿ ಇದ್ದರು, ಈಗ ಇದೀಗ ಕೆಜೆಪಿ ಗೆ ಹೋಗಿದ್ರು, ಕೆಜೆಪಿ ಗೆ ಹೋಗಿದ್ರು, ಇದೀಗ ಮತ್ತೆ ಬಿಜೆಪಿ ಗೆ ಹೋಗಿ ಮತ್ತೆ ಕಾಂಗ್ರೆಸ್ ಗೆ ಬಂದಿರುವಂತದ್ದು ಮಂಜುನಾಥ್ ಗೌಡ್ರು ಮತ್ತು ಡಿಕೆ ಶುಕ್ಮಾರ್. ಸಿದ್ಧಾಂತ್ ಪಟೇಲ್ ನಮ್ಮ ಜೊತೆ ಸ್ವತಃ ಮಾಜಿ ಸಚಿವರಾಗಿರುವಂತ ಕಿಮ್ಮನೆ ರತ್ನಾಕರ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಹೇಳ್ತೀರಾ, ಮೊದಲ ಪಟ್ಟಿ ಘೋಷಣೆ ಆಯ್ತು, ನಿಮ್ಮ ಹೆಸರಿಲ್ಲ, ನಮಗೂ ನಿರೀಕ್ಷೆ ಇತ್ತು ನಿಮ್ಮ ಹೆಸರು ಘೋಷಣೆ ಆಗ್ಬೋದೇನೋ ಅಂತ. ನನ್ನ ಅಭಿಪ್ರಾಯ ಏನೇ ಇಲ್ಲ. ಯಾಕೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಗೊತ್ತಿಲ್ಲ. ಬಿಕಾಸ್ ನೀವು ಕೂಡ ಹಿರಿಯ ನಾಯಕರು, ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದಂತವರಲ್ಲಿ ನೀವು ಕೂಡ ಒಬ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಮಾತನಾಡ್ತಾರೆ. ಚಿದಾನ್ ಪಟೇಲ್ ಗೋಯಡ್, ಕಿಮ್ಮನೆ ರತ್ನಾಕರ್ ಅವರೇ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಒಬ್ರು ಸಜ್ಜನ ರಾಜಕಾರಣಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕಿಮ್ಮನೆ ರತ್ನಾಕರ್ ಅಂತ ಹೇಳ್ತಾರೆ. ಕಿಮ್ಮನೆ ರತ್ನಾಕರ್ ಅಂತವರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಕತೆ ಏನು? ಯಾವ ಕಡೆ ಕಾಂಗ್ರೆಸ್ ಸಾಕ್ತಾ ಇದೆ ರತ್ನಾಕರ್ ಅವರೇ? ಏನ್ ಮೆಸೇಜ್ ಕೊಟ್ಟಂತಾಗ್ತಾ ಇದೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಸಾರ್ವಜನಿಕರ ಅಭಿಪ್ರಾಯ ಬೇರೆ ಇರ್ಬೋದು, ನನ್ನ ಪ್ರತಿಕ್ರಿಯೆ ಏನೇ ಇಲ್ಲ. ನಿಮ್ಮ ಹತ್ರ ಏನಾದ್ರೂ ಮಾತನಾಡಿದ್ರೆ ಸರ್ ಕಾಂಗ್ರೆಸ್ ನಾಯಕರು? ನೆಕ್ಸ್ಟ್ ಸೆಕೆಂಡ್ ಪಟ್ಟಿಲಿ ಘೋಷಣೆ ಆಗುತ್ತೆ, ಡೋಂಟ್ ವರಿ ಅಂತ ಈ ರೀತಿಯಾದಂತ ಏನಾದ್ರು ಭರವಸೆಗಳು? ಇಲ್ಲ, ನಾನು ಕಾರ್ಯಕರ್ತರ ಜೊತೆಗಿರೋನು. ಎಸ್ ಹೌದು, ನಾನು ಜನರ ಜೊತೆಗಿರೋನು. ಅಲ್ಲ ಸರ್, ಈಗ ಏನಂದ್ರೆ ಮೂಲ ಕಾಂಗ್ರೆಸ್ಸಿಗರು ನೀವು, ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು, ಇನ್ನೊಬ್ರು ಯಾರೋ ಬೇರೆ ಪಕ್ಷದಿಂದ ಬಂದಂತವ್ರು ಇದಾರೆ ಅನ್ಬಿಟ್ಟು ಅವ್ ಆ ಕಾರಣಕ್ಕೋಸ್ಕರ ನಿಮಗ್ ಟಿಕೆಟ್ ಕೊಡುವಂತ ಲೆಕ್ಕಾಚಾರದಲ್ಲಿ ಹಿಂದೆ ಮುಂದೆ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸತ್ ನಿಮ್ ಪ್ರಕಾರ? ನಾನೇನು ಪ್ರತಿಕ್ರಿಯೆ ಕೊಡೋದಿಲ್ಲ ಈಗ, ಈ ಸದ್ಯಕ್ಕೆ ನನ್ ಏನು ಪ್ರತಿಕ್ರಿಯೆ ಇಲ್ಲ. ಸರ್ ಬೇಸರ ಅನ್ಕೊಬೇಕಾ ಸರ್? ಕಿಮ್ಮನೆಯವರೇ, ಒಂದೇ ಒಂದು ಪ್ರಶ್ನೆ, ತಾವು ಕಿಮ್ಮನೆಯವರಿಗೆ ಅವರ ಸುತ್ತ ಇರತಕ್ಕಂಥವ್ರಿಗೆ ಈ ಪಟ್ಟಿಯನ್ನು ನೋಡಿ ಬೇಸರ ಆಗಿದೆ. ಕಿಮ್ಮನೆಯವರು ಈ ರೀತಿಯ ರಾಜಕಾರಣದಿಂದ ಬೇಸತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಜನರ ವಿಶ್ವಾಸವನ್ನು ಗೆಲ್ಲಿಕ್ಕೆ ತೀರ್ಮಾನವನ್ನ ಮಾಡ್ತೀರಾ? ಅಲ್ಲ, ಈ ನಾನು ಜ್ಯೋತಿಷಿ ಅಲ್ಲ, ನನ್ ಜ್ಯೋತಿಷ ಗೊತ್ತಿಲ್ಲ. ಮುಂದೇನಾಗತ್ತೆ ಅನ್ನೋದನ್ನು ಕಾಲ ನಿರ್ಧಾರ ಮಾಡುತ್ತೆ. ನಂದೇನಿಲ್ಲ, ನಂದೇನಿಲ್ಲ, ನಾನೊಬ್ನೇ ಏನ್ ಮಾಡಕ್ ಆಗತ್ತೆ? ಕಾರ್ಯಕರ್ತರು ಒಂದು ವೇಳೆ ತಮಗೆ ಅವಮಾನ ಆಗಿದೆ, ತಮಗೆ ನೋವಾಗಿದೆ ಎಂಬ ಕಾರಣಕ್ಕಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿ ಅಂತ ಹೇಳಿದ್ರೆ ತಾವು ತಯಾರಿದ್ದೀರಾ? ನಿಮ್ಮ ಜೊತೆ ಇರತಕ್ಕಂತ ಕಾರ್ಯಕರ್ತರು ಆ ನಿಟ್ಟಿನಲ್ಲ ಏನು ಮಾತಾಡಲ್ಲ, ಆ ನಿಟ್ಟಿನಲ್ಲ ಏನು ಮಾತಾಡಲ್ಲ. ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ನನಗೆ ತುಂಬಾ ವಿಶ್ವಾಸ ಇದೆ. ಸಿದ್ಧಾಂತವನ್ನ ಎಳ್ಕೊಂಡು ಹೋಗೋರು ಅದ್ರ ಪೂರ್ವಕವಾಗಿ ನಡ್ಕೊಂಡು ಹೋದ್ರೆ. ಸರ್, ಈಗ ಟಿಕೆಟ್ ಅನೌನ್ಸ್ ಆಗಿ ಬಗ್ಗೆ, ಜಾತ್ಯತೀತ ನಿಲುವಿನ ಬಗ್ಗೆ ಅಪಾರವಾದ ನಂಬಿಕೆ ವಿಶ್ವಾಸ ಇರ್ತಕ್ಕಂಥ ಈ ದೇಶದಲ್ಲಿ 47 ಇಲ್ಲಿವರೆಗೆ ಕಾಂಗ್ರೆಸ್ ಎಲ್ಲಾ ಸಮುದಾಯವನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಕಿಮ್ಮನೆ ರತ್ನಾಕರ್ ಅವರೇ, 1 ಗಂಟೆ ಆಯ್ತು ಆಲ್ರೆಡಿ ಟಿಕೆಟ್ ಘೋಷಣೆ ಆಗಿ, ನಿಮ್ಮ ಕಾರ್ಯಕರ್ತರು ಆ ಭಾಗದ ನಾಯಕರುಗಳು ಸಹಜವಾಗಿ ಫೋನ್ ಮಾಡಿರ್ತಾರೆ, ಏನ್ ಹೇಳಿದ್ರಿ ಸರ್ ನೀವು? ಸಮಾಧಾನದ ಇರಿ ಅಂತ ಹೇಳಿದ್ದಾನೆ. ಆಗುತ್ತೆ, ವಿಶ್ವಾಸ ಇದೆ ಅಂತ ಭರವಸೆ ಕೊಟ್ಟಿದ್ದೀರಾ? ಆಗುತ್ತೆ ಅಂತಾನು ಹೇಳಿಲ್ಲ, ಆಗಲ್ಲ ಅಂತಾನು ಹೇಳಿಲ್ಲ, ಸಮಾಧಾನದಿಂದ ಇರಿ ಅಂತ ಹೇಳಿ. ಯಾಕೆಂದ್ರೆ ಆತರ ಮಾಡಬೇಡಿ, ಸಮಾಧಾನದಿಂದ ಇರಿ ಅಂತ ಹೇಳಿದ್ದಾನೆ. ಬಟ್ ನಿಮಗ್ ನಾಯಕರು ಭರವಸೆ ಕೊಟ್ಟಿರ್ತಾರಲ್ವಾ ಸರ್? ನೀವು ಯಾವತ್ತೂ ಒಂದು ಬಣ ರಾಜಕೀಯದಲ್ಲಿ ಗುರ್ಸ್ಕೊಂಡಂತವ್ರು ಅಲ್ವಾ? ಅಲ್ಲ, ಕಿಮ್ಮನೆ ರತ್ನಾಕರ್ ಅವರು ಕಾಂಗ್ರೆಸ್ಸಿಗ ಅಂತ ಗುರ್ಸ್ಕೊಂಡಂತವ್ರು ನೀವು. ಒಂದು ಪ್ರಶ್ನೆ, ಇದು ತೀರ್ಥಹಳ್ಳಿ ಕ್ಷೇತ್ರದ ಟಿಕೆಟ್ ಅನ್ನು ಅನೌನ್ಸ್ ಮಾಡದಲ್ಲೇ ಇರುವಂತದ್ದು ಕಿಮ್ಮನೆ ರತ್ನಾಕರ್ ಕಲ್ಲ, ಅಲ್ಲಿ ಕಾಂಗ್ರೆಸ್ ಅನ್ನ ನಂಬಿಕೊಂಡು ಬಂದಿರತಕ್ಕಂತ ಕಾರ್ಯಕರ್ತರಿಗೆ ನಾಯಕರಿಗೆ ಮಾಡಿರ್ತಕ್ಕಂತ ಅವಮಾನ ಅಂತ ಹೇಳ್ತೀರಾ? ನಾನು ಏನು ಪ್ರತಿಕ್ರಿಯೆ ನೀಡೋದಿಲ್ಲ. ನನ್ನ ನಂಬಿರತಕ್ಕಂತ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಆಳ್ಮೆಯಿಂದ ಇರಿ ಅಂತ ಹೇಳ್ತೇನೆ. ಅಲ್ಲ, ನಮ್ದು ಇನ್ನೊಂದು ಪ್ರಶ್ನೆ ಇದೆ. ಕಿಮ್ಮನೆ ರತ್ನಾಕರ್ ಅವರೇ, ಸಾಗರ ಕ್ಷೇತ್ರ ಇದೆಯಲ್ಲ, ತುಂಬಾ ಹಿರಿಯ ನಾಯಕರು ಕಾಗೋಡು ತಿಮ್ಮಪ್ಪ ಅವರು, ಅವರು ಕೂಡ ಲಾಬಿಯನ್ನ ಮಾಡಿದ್ರು ಅವ್ರ ಮಗಳಿಗೋಸ್ಕರ. ಇನ್ನೂ ಒಂದು 8 ಜನ ಆಕಾಂಕ್ಷಿಗಳಿದ್ರು, ಅವ್ರನ್ನೆಲ್ಲರನ್ನೂ ಬಿಟ್ಬಿಟ್ಟು ಬೇಲೂರು ಗೋಪಾಲಕೃಷ್ಣ ಅವರಿಗೆ ಘೋಷಣೆ ಮಾಡಿದ್ರು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ,
ಆದರೆ ಅದೇ ರೀತಿಯಾದಂಥ ಲಾಬಿ ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ, ಹಾಗೆ ತೀರ್ಥಹಳ್ಳಿಯಲ್ಲೂ ಕೂಡ ಇರುತ್ತೆ. ಬಟ್ ಕಿಮ್ಮನೆ ರತ್ನಾಕರ್ ಅವರನ್ನ ಕನ್ಸಿಡರ್ ಮಾಡಲಿಲ್ವಲ್ಲ ಮೊದಲ ಪಟ್ಟಿಯಲ್ಲಿ ಅನ್ನೋದು ಅಷ್ಟೇ ಈಗ ಇರುವಂತ ಪ್ರಶ್ನೆ. ನಾನು ಲಾಬಿ ಮಾಡಲಿಲ್ಲ, ನಾನು ಓಕೆ ನಾನು ಲಾಬಿ ಮಾಡಲಿಲ್ಲ, ಮಾಡೋದು ಇಲ್ಲ, ನಾಳೆನು ಮಾಡಲ್ಲ. ಕಿಮ್ಮನೆ ರತ್ನಾಕರ್ ಅವರೇ, ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕಿಮ್ಮನೆ ರತ್ನಾಕರ್ ಮೇಲೆ ವಕ್ರದೃಷ್ಟಿ, ಮಂಜುನಾಥ್ ಗೌಡರ ಮೇಲೆ ಯಾಕೆ ಅತಿ ಹೆಚ್ಚು ಪ್ರೀತಿ? ನನಗೆ ಗೊತ್ತಿಲ್ಲ. ಇಲ್ಲಿ ಲಾಬಿ ಮಾಡಿದ್ರೆ ಟಿಕೆಟ್ ಸರ್, ನಿಮಗೂ ಡಿ ಕೆ ಶಿವಕುಮಾರ್ ನಡುವೆ ಇರತಕ್ಕಂತ ಏನಾದ್ರೂ ಬಿರುಕು ಇದು ನಿಮಗೆ ಎಲ್ಲ ಒಂದ್ ಕಡೆ ಚೆಕ್ ಮೇಟ್ ಕೊಡ್ಲಿಕ್ಕೆ ಮಾಡತಕ್ಕಂತ ಮೊದಲ ಪ್ರಯತ್ನನಾ? ನನಗೆ ಅದ ಐಡಿಯಾ ಇಲ್ಲ, ನನಗೆ ಆ ರೀತಿ ಏನು ವಿಚಾರ ಗೊತ್ತಿಲ್ಲ ನನಗೆ. ಅಲ್ಲ ಏನೋ ಅನ್ಕೊಂಬೇಡಿ ಕಿಮ್ಮನೆ ರತ್ನಾಕರ್ ಅವ್ರ, ಲಾಬಿ ಮಾಡಿದ್ರೇನೆ ನಿಮ್ಮಲ್ಲಿ ಟಿಕೆಟಾ? ಅದು ಗೊತ್ತಿಲ್ಲ ನನಗೆ, ನಾನು ಇಲ್ಲಿವರೆಗೆ ಟಿಕೆಟ್ ಗಾಗಿ ಹೋಗಿಲ್ಲ ಇಲ್ಲಿಗೆ ಇಲ್ಲಿಗೆ. ನಾಳೆನು ನಾನು ಹೋಗಲ್ಲ. ನಾನು ನಮ್ ಜನರ ಕಾಲು ಹಿಡಿತೇನೆ, ಯಾಕೆಂದ್ರೆ ಓಟ್ ಇರೋದು ಅವ್ರ ಹತ್ರ, ನಾನ್ ಸ್ಪಂದಿಸಿರೋದು ಅವರಿಗೆ. ಮೇನ್ ಬೇಡ ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಗೌರವ ಇದೆ ಅಷ್ಟೇ. ಆತ್ಮ ಗೌರವಕ್ಕೆ ಕುಂತರ್ತಕ್ಕಂತ ಕೆಲಸ ನಾನು ಮಾಡಿಲ್ಲಕ್ಕೆ. ಏನಾದ್ರೂ ಕುಂದು ಬಂದ್ರೆ ನಿಮ್ಮ ಕಾರ್ಯಕರ್ತರಿಗೆ ಮನಸ್ಸಿಗೆ ಘಾಸಿ ಆದ್ರೆ ಕಿಮ್ಮನೆ ಅವರು ಕಾರ್ಯಕರ್ತರ ಮುಖ ನೋಡ್ತೀರಾ, ನಿಮ್ಮ ನಮ್ದವ್ರ ಮುಖ ನೋಡ್ತೀರಾ, ಪಕ್ಷದ ಮುಖ ನೋಡ್ತೀರಾ? ಅದು ಕಾಲ ತೀರ್ಮಾನ ಮಾಡುತ್ತೆ, ಈಗ ನಾನ್ಯಾಕೆ ನಾನೇನನ್ನು ಹೇಳಪ್ಪ ಹೋಗಲ್ಲ. ಈಗ ಮಾಡ್ತಾ ಇದೀರಿ ನನ್ನ ಬಾಯಿ ಬಿಡಿಸೋದಿಕ್ಕೆ, ನಂದೇನಿದ್ರು ಕಾಲ ಇದೆ, ಸಮಯ ಇದೆ. ಈಗ 40-45 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ನಾನು. ನಾನೀಗ ಹೊಸದಾಗ ಹೋಗಿ ಪರಿಚಯ ಮಾಡ್ಕೋಬೇಕಾದೇನಿಲ್ಲ, ಯಾರು ಪರಿಚಯ ಮಾಡ್ಕೋಬೇಕಾದಿಲ್ಲ. ಅಲ್ಲ ತೀರ್ಥಹಳ್ಳಿಗೆ ಮಾತ್ರ ಅಲ್ಲ, ನೀವು ನಮ್ಮ ರಾಜ್ಯದವರಿಗೆ ಗೊತ್ತು, ಶಿಕ್ಷಣ ಸಚಿವರಾದಂತ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನ ತಂದ್ರಿ, ಸಾಕಷ್ಟು ಬದಲಾವಣೆಗಳನ್ನ ತಂದ್ರಿ, ಆ ಮುಖಾಂತರನು ಕೂಡ ತುಂಬಾ ಜಗಜ್ಜಾಹೀರ್ ಆಗಿದ್ರಿ. ಈಗ ಹೆಸರು ಘೋಷಣೆ ಆಗ್ಲಿಲ್ಲ ಅನ್ನೋದೇ ಕುತೂಹಲ ಇದ್ದಿದ್ ನಮ್ಗೆ. ನೋಡೋಣ ನೋಡೋಣ. ಅಲ್ಲ ಎಂತವ್ರಿಗೆಲ್ಲ ಟಿಕೆಟ್ ಘೋಷಣೆ ಆಯ್ತು, ಪುಟ್ಟಣ್ಣ ಅಂತವ್ರಿಗೆಲ್ಲ ಟಿಕೆಟ್ ಘೋಷಣೆ ಆಯ್ತು, ಅವ್ರ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರಿರಲಿಲ್ಲ. ಹೇಳಿ ಕಿಮ್ಮನೆ ಅವರು, ಒಂದು ಮಾತು ಕೇಳ್ತೀನಿ, ನಿಮ್ಗೆ ನಿರೀಕ್ಷೆ ಇತ್ತಲ್ವಾ ನಿಮ್ಮ ಕಾರ್ಯಕರ್ತರಿಗೆ, ಆಪ್ತ ನಿಮ್ಗೂ ಕೂಡ ಮೊದಲ ಪಟ್ಟಿಯಲ್ಲಿ ಕಿಮ್ಮನೆ ರತ್ನಾಕರ್ ಅವರ ಹೆಸರು ಇರುತ್ತೆ, ತೀರ್ಥಹಳ್ಳಿ ಕ್ಷೇತ್ರದಿಂದ ಕಿಮ್ಮನೆ ರತ್ನಾಕರ್ ಹೆಸರು ಇರುತ್ತೆ, ನಿರೀಕ್ಷೆ ಇತ್ತ ಇಲ್ವಾ ಹೇಳಿ ಪ್ರಾಮಾಣಿಕವಾಗಿ ಹೇಳಿ. ನಿರೀಕ್ಷೆ ಆದ್ರೆ ಆ ನಿರೀಕ್ಷೆ ಹುಸಿ ಆಯ್ತು ನಿಮಗೆ, ಈಗ ಎಲ್ಲ ಒಂದ್ ಕಡೆ ಡಿಸ್ಟರ್ಬ್ ಆಯ್ತು, ಡಿಸಪಾಯಿಂಟ್ಮೆಂಟ್ ಆಯ್ತು ಅಲ್ವಾ? ಡಿಸಪಾಯಿಂಟ್ ಆಗೋ ಪ್ರಶ್ನೆನೇ ಇಲ್ಲ, ನಾನು ಬಹಳ ಆಂಬಿಷಿಯಸ್ ಅಲ್ಲ, ನನಗೆ ಹಣ ಮತ್ತು ಅಧಿಕಾರದ ಬಗ್ಗೆ ಬಹಳ ಆಂಬಿಷಿಯಸ್ ಏನಿಲ್ಲ, ಬಹಳ ಆಂಬಿಷಿಯಸ್ ಅಲ್ಲ. ಬಟ್ ಇಲ್ಲಿ ಮಂಜುನಾಥ್ ಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೆಮಿಸ್ಟ್ರಿ ವರ್ಕೌಟ್ ಆಗಿ ಮೊದಲ ಪಟ್ಟಿಯಲ್ಲಿ ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಅವರು ಅನೌನ್ಸ್ ಆಗಲಿಲ್ಲ ಅನ್ನೋದು ಸದ್ಯದ ಶಿವಮೊಗ್ಗ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರ ಮಾತು, ಇದು ನಿಜನಾ? ನನಗೆ ಗೊತ್ತಿಲ್ಲ ಸರ್. ನಿಮ್ಗೂ ಒಂದು ಅಭಿಪ್ರಾಯ ಅಂತ ಇರುತ್ತಲ್ಲ ಸರ್, ಈಗ ಟಿಕೆಟ್ ಯಾಕೆ ಘೋಷಣೆ ಆಗ್ಲಿಲ್ಲ ಅಂತ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್, ಯಾಕೆ ಘೋಷಣೆ ಆಗ್ಲಿಲ್ಲ ಅಂತ ಅನ್ಸುತ್ತೆ? ನನ್ನ ಸ್ಪಷ್ಟ ಅಭಿಪ್ರಾಯನ, ಚುನಾವಣೆಯ ದಿನಾಂಕ ಘೋಷಣೆ ಮಾಡ್ತಾರೆ, ಲಾಸ್ಟ್ ಡೇ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಆಗ ನನ್ನ ಸ್ವಂತ ಅಭಿಪ್ರಾಯನ ಹೇಳ್ತೇನೆ. ಕೊನೆ ದಿನದವರೆಗೂ ಕಾಯ್ತೀರಾ? ಅಲ್ಲ ನಿಮ್ಗೆ ಯಾಕೆ ಮಿಸ್ ಆಗಿರ್ಬೋದು ಅಂತ ಅನ್ಸುತ್ತೆ ಸರ್, ಒಂದು ಲೆಕ್ಕಾಚಾರ ಅಂತ ಎಲ್ಲ ರಾಜಕಾರಣಿಗಳಿಗೂ ಇದ್ದೇ ಇರುತ್ತೆ. ಐಡಿಯಾ ಇಲ್ಲ ನನಗೆ, ಐಡಿಯಾ ಇಲ್ಲ. ಐಡಿಯಾ ಇದೆ ಬಟ್ ಹೇಳ್ತಾ ಇಲ್ಲ ನಮ್ಗೆ ನೀವು ಸರ್. ತಾವೇನಾದ್ರು ಸರ್ ಕಿಮ್ಮನೆ ಅವರೇ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ, ಯಾಕೆ ನನಗೆ ಮೊದಲೇ ಪಟ್ಟಿಯಲ್ಲಿ ಅನ್ಯಾಯ ಆಯ್ತು ಅಂತ ತಾವೇನಾರ ಕೇಳ್ತೀರಾ, ನ್ಯಾಯ ಕೇಳ್ತೀರಾ? ಯಾವ ಕಾರಣಕ್ಕೂ ಕೇಳಲ್ಲ, ಯಾವ ನಾಯಕರ ಹತ್ರನು ನಾನು ಹೋಗಲ್ಲ. ಓಕೆ, ಯಾವ ನಾಯಕನು ಕೇಳ, ಈಗ ನಾವು ಮಾಡಿದ ಕೆಲಸ ಜನರ ಎದುರುಗಡೆ ಇದೆ, ಪಾರ್ಟಿ ಎದುರುಗಡೆ ಇದೆ. ಈಗ ಹೋಗಿ ನಂದು ಏನ್ ದಾಖಲೆ ಕೊಡೋದು ನಾನು? ಈಗ ನಾನೇನ್ ಕೆಲಸ ಮಾಡಿದೀನಿ, ಏನ್ ವರ್ಕ್ ಮಾಡಿದೀನಿ, ಪಕ್ಷಕ್ಕೆ ಹೇಗೆ ನಡ್ಕೊಂಡಿದೀನಿ ಅನ್ನೋದು ಮಾಹಿತಿ ಪಕ್ಷದ ಕಚೇರಿ ಮುಂದೆ ಇದೆ. ಈಗ ಪುನಃ ಮತ್ತೆ ನನ್ನ ಜಾತಿ ತಗೊಂಡೋಗಿ ಒಪ್ಸೋ ಅಂತ ಅಗತ್ಯ ಏನಿಲ್ಲ. ಕೈ ಮೊದಲ ಪಟ್ಟಿ ರಿಲೀಸ್ ಆಗಿರುವಂತದ್ದು ಪ್ರಪ್ರಥಮ ಬಾರಿಗೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆಗ್ಲಿಕ್ಕೂ ಮುಂಚೆನೆ ಕಾಂಗ್ರೆಸ್ ತನ್ನ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಇದೇ ಮೊದಲ ಬಾರಿಗೆ. 124 ಜನರ ಹೆಸರನ್ನ ಘೋಷಣೆ ಮಾಡಿದೆ. ಯಾವಾಗ್ಲೂ ಕೂಡ ಕೊನೆ ಹಂತದಲ್ಲಿ ಟಿಕೆಟ್ ಫೈಟ್ ಅನ್ನುವಂಥದ್ದು ಏರ್ಪಡ್ತಾ ಇತ್ತು.
ಬಿ ಫಾರಂ ಗಳು ಕೂಡ ಕೊನೆ ಕ್ಷಣದಲ್ಲಿ ಚೇಂಜ್ ಆಗಿರುವಂತದನ್ನ ನೋಡ್ತಾ ಇದ್ವಿ. ಆದ್ರೆ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನುವಂತ ಹುಮ್ಮಸ್ಸಿನಲ್ಲಿರುವಂತ ಕಾಂಗ್ರೆಸ್ ಬೇಗನೆ ಟಿಕೆಟ್ ಅನೌನ್ಸ್ ಮಾಡಿದೆ. ಇದರಲ್ಲೂ ಕೂಡ ಸಾಕಷ್ಟು ವಿಶೇಷತೆಗಳು ಇದಾವೆ, ಅದನ್ನ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಏನೇನೆಲ್ಲ ವಿಶೇಷತೆಗಳು ಇದಾವೆ ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅಂತ ಸಿದ್ದರಾಮಯ್ಯ ಅವರಿಗೆ ವರ್ಣದಿಂದ ಟಿಕೆಟ್ ಅನ್ನು ಕೊಡಲಾಗಿದೆ. ಮಗನಿಗಿಲ್ಲ ಟಿಕೆಟ್, ಬಿಕಾಸ್ ಅಲ್ಲಿ ಹಾಲಿ ಶಾಸಕರಾಗಿದ್ದಂಥವ್ರು ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆ ಇಲ್ಲೇ ಬರಲಿ ಅಂತ ಹೇಳ್ತಾ ಇದ್ರು. ಇನ್ನು ಒಂದು ಕಡೆ ಕೋಲಾರದಿಂದ ಸಾಕಷ್ಟು ಪೈಪೋಟಿ, ಅದರ ಜೊತೆಗೆ ಸ್ವಪಕ್ಷದ ಒಳೇಟು ಬೀಳುವಂತ ಸಾಧ್ಯತೆ ಇದ್ದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೋಲಾರ ಬೇಡ ಅನ್ನುವಂಥ ನಿಲುವಿಗೆ ಬಂದಿದ್ರು. ಸೊ ಹೀಗಾಗಿ ಸೇಫ್ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ವರ್ಣ ಕ್ಷೇತ್ರ ಅಂತ ನೋಡ್ತಾ ಇದ್ರು. ಸೊ ಹೀಗಾಗಿ ವರ್ಣದಲ್ಲಿ ನಿಲ್ಲುವಂತ ನಿರ್ಧಾರವನ್ನ ನಿನ್ನೆ ಮಾಡಿದಂತ ಟೈಮ್ನಲ್ಲಿ ಅವರ ಮಗನಿಗೆ ಟಿಕೆಟ್ ಮಿಸ್ ಆಯ್ತು, ಸಿದ್ದರಾಮಯ್ಯನವರಿಗೆ ಘೋಷಣೆ ಮಾಡಲಾಯ್ತು. ನಾ ಎರಡನೇದು ಪ್ರಮುಖವಾಗಿ ಹೆಚ್ ಸಿ ಮಹಾದೇವಪ್ಪಗೆ ಟಿ ನರಸೀಪುರ ಟಿಕೆಟ್ ಅನ್ನ ಕೊಡಲಾಗಿದೆ. ಸುನಿಲ್ ಬೋಸ್ ಅವರ ಪುತ್ರ, ಅವರು ಕೂಡ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು, ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಆಕ್ಚುಲಿ ಎರಡು ಕ್ಷೇತ್ರದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಮಹಾದೇವಪ್ಪ ಅವರು, ಒಂದು ನಂಜನಗೂಡು ಮತ್ತೊಂದು ಟಿ ನರಸೀಪುರ ಕ್ಷೇತ್ರ. ನನಗೆ ನಂಜನಗೂಡು ಕೊಡ್ಲಿ, ಮಗನಿಗೆ ಸುನಿಲ್ ಬೋಸ್ ಅವರಿಗೆ ಈ ಒಂದು ಟಿ ನರಸೀಪುರ ಕ್ಷೇತ್ರದಲ್ಲಿ ಕೊಡ್ಲಿ ಅಂತ ಅನ್ಕೊಂಡಿದ್ರು. ಆದ್ರೆ ನಂಜನಗೂಡಿನಲ್ಲಿ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರುವಂತ ಧ್ರುವನಾರಾಯಣ ಅವರು ಸಾವನ್ನಪ್ಪಿದ್ರು. ಸೊ ಹೀಗಾಗಿ ಅವರ ಮಗನಿಗೆ ಟಿಕೆಟ್ ಕೊಡ್ಲಿ, ಅವ್ರ ಮಗ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳಿದ್ರು. ಸೊ ಹೀಗಾಗಿ ಪುಲಕೇಶಿ ನಗರ, ಸರ್ವಜ್ಞ ನಗರ ಈ ಕಡೆ ನೋಡ್ತಾ ಇದ್ರು. ಆದ್ರೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ನಿಂತ್ಕೊಂಡ್ರೆ ಟಿ ನರಸೀಪುರದಲ್ಲಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಮಗನ್ ಕೊಡ್ಬೇಕಾಗತ್ತೆ ಅಂತ ಹೇಳಿದ ಮೇಲೆ ಫೈನಲಿ ಎಚ್ ಸಿ ಮಹಾದೇವಪ್ಪ ಅವರಿಗೆ ಟಿ ನರಸೀಪುರ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಮ್ಮ ಮೂರನೇದು ಪ್ರಮುಖವಾಗಿ ನೋಡೋದಾದ್ರೆ ಬೀದರ್ ದಕ್ಷಿಣದಿಂದ ಅಶೋಕ್ ಕೇಣಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅಶೋಕ್ ಕೇಣಿ ಅವರು ಈ ಹಿಂದೆನೂ ಕೂಡ ಕಾಂಗ್ರೆಸ್ನಿಂದ MLA ಆಗಿ ಆಯ್ಕೆ ಆಗಿದ್ದಂಥವ್ರು. 2013ರ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಪೈಪೋಟಿ ಇತ್ತು, ಸುಮಾರು 10ಕ್ಕೂ ಹೆಚ್ಚು ಜನ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಆದರೆ ಅಳೆದು ತೂಗಿ ಇಲ್ಲಿ ಅಶೋಕ್ ಕೇಣಿ ಅವ್ರಿಗೇನೆ ಟಿಕೆಟ್ ಅನ್ನ ಕೊಡಲಾಗಿದೆ ಬೀದರ್ ದಕ್ಷಿಣ ಕ್ಷೇತ್ರದಿಂದ. ಅಲ್ಲಿ BJP JDS ಕೂಡ ಸ್ಟ್ರಾಂಗ್ ಆಗಿದೆ. ಈಗ ಹಾಲಿ ಶಾಸಕರಲ್ಲ, ಅವರು ಮಾಜಿ ಶಾಸಕರು. ಸೊ ಹೀಗಾಗಿ ಅವ್ರಿಗೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು, ಫೈನಲಿ ಅವರಿಗೆ ಕೊಡಲಾಗಿದೆ. ಇನ್ನೊಂದು ಮತ್ತೊಂದು ಕುತೂಹಲ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಕ್ಷೇತ್ರ, ತೀರ್ಥಹಳ್ಳಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಘೋಷಣೆ ಆಗುವಂತ ನಿರೀಕ್ಷೆ ಇತ್ತು, ಆದರೆ ಟಿಕೆಟ್ ಘೋಷಣೆ ಆಗಲಿಲ್ಲ. ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ News18ನಲ್ಲಿ ಕಿಮ್ಮನೆ ರತ್ನಾಕರ್ ಅವರನ್ನು, ಬೇಸರ ಇರುವಂಥದ್ದನ್ನು ಹೇಳ್ತಾ ಇದ್ರು. ಅವರ ಮಾತುಗಳಲ್ಲೇ ಗೊತ್ತಾಗ್ತಿತ್ತು, ಬಿಕಾಸ್ ಕೆಲವೇ ಕೆಲವು ರಾಜಕಾರಣಿಗಳಿದ್ದಾರೆ ಸರಳ ಮತ್ತೆ ಸಜ್ಜನಿಕೆಯ ಹೆಸರನ್ನ ಪಡೆದುಕೊಂಡಿರುವಂತಹ ರಾಜಕಾರಣಿಗಳು. ಅವರ ಪೈಕಿ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿದ್ದಂಥವ್ರು ಈ ಹಿಂದೆ ಕಿಮ್ಮನೆ ರತ್ನಾಕರ್ ಅವರು, ಈಗ ಗೃಹ ಸಚಿವರಾಗಿರುವಂತಹ ಆರೋಗ್ಯ ಜ್ಞಾನೇಂದ್ರ ಅವರು ಇದ್ದಾರೆ. ಆ ಒಂದು ಕ್ಷೇತ್ರದ ಶಾಸಕರಾಗಿದ್ದಂತಹ ಕಿಮ್ಮನೆ ರತ್ನಾಕರ್ ಅವರು ಸಾಕಷ್ಟು ಹೆಸರನ್ನ ಕೂಡ ಪಡ್ಕೊಂಡಿದ್ದಂಥವ್ರು, ಮೂಲ ಕಾಂಗ್ರೆಸ್ಸಿಗರು. ಅವರಿಗೆ ಟಿಕೆಟ್ ಘೋಷಣೆ ಆಗುವಂತ ನಿರೀಕ್ಷೆ ಇತ್ತು, ಆದ್ರೆ ಟಿಕೆಟ್ ಘೋಷಣೆ ಆಗಿಲ್ಲ. ಸೊ ಯಾವ ರೀತಿಯಾದಂತ ಲಾಬಿ ನಡೆದಿದೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಅವರು ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ನಾನು ಎಲ್ಲೂ ಕೂಡ ಲಾಬಿ ಮಾಡಲಿಲ್ಲ ಅಂತ ಹೇಳಿದ್ರು. ಆ ಲಾಬಿ ಮಾಡಲಿಲ್ಲ ಅನ್ನುವಂಥ ಮಾತಲ್ಲೇ ಇತ್ತು, ಲಾಬಿ ಮಾಡಬೇಕಾಗಿತ್ತೇನೋ ಅನ್ನುವಂಥ ಒಂದು ಪ್ರಶ್ನೆ ಅಲ್ಲೇ ಉದ್ಭವಿಸಿದ್ದು. ನೋಡೋಣ ಮುಂದಿನ ಒಂದು ಟಿಕೆಟ್ ಘೋಷಣೆಯ ಸಂದರ್ಭದಲ್ಲಿ ಏನಾದರೂ ಘೋಷಣೆ ಆಗುತ್ತಾ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಅಂತ. ನಮ್ಮ ಮೊದಲ ಪಟ್ಟಿಯಲ್ಲಿ 8 ಮುಸ್ಲಿಮರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. 8 ಜನ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಒಂದು ತನ್ವೀರ್ ಸೇಠ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ರಹೀಮ್ ಖಾನ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಅವರು ಆಗಿರ್ಬೋದು. ಈ ರೀತಿಯಾಗಿ ಟೋಟಲ್ ಆಗಿ ಒಂದು 8 ಜನ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ 124 ಜನರಲ್ಲಿ. ನಾ 4 ಜನ ಅಪ್ಪ ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ. 4 ಜನ ಅಪ್ಪ ಮಕ್ಕಳಿಗೆ ಯಾರ್ಯಾರಪ್ಪ ಅಂತ ನೋಡೋದಾದ್ರೆ, ಒಂದು ಬೆಂಗಳೂರಿನ ಫಸ್ಟ್ ಹೇಳ್ತೀನಿ, ಒಂದು ರಾಮಲಿಂಗಾರೆಡ್ಡಿ ಮತ್ತೆ ಅವರ ಪುತ್ರಿ ಜಯನಗರದ ಶಾಸಕಿ ಆಗಿರುವಂಥ ಸೌಮ್ಯಾರೆಡ್ಡಿ ಅವರು, ಮತ್ತೊಂದು ವಿಜಯನಗರ ಕ್ಷೇತ್ರದಲ್ಲಿ ಕೃಷ್ಣಪ್ಪ ಅವರು, ಅವರ ಮಗ ಪಕ್ಕದ ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾ ಕೃಷ್ಣ ಅವರು, ಇನ್ನೊಂದು ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಅವರು, ಇನ್ನು ಅವರ ಮಗಳು KGF ಶಾಸಕಿ ಆಗಿರುವಂಥ ರೂಪಾ ಶಶಿಧರ್ ಅವರು, ಮತ್ತೊಂದು ಅಪ್ಪ ಮಗಳು ಯಾರಪ್ಪ ಅಂದರೆ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅವರ ಮಗ SS ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಟೋಟಲ್ ಆಗಿ 4 ಜನ ಅಪ್ಪ ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಧರ್ಮವಾರು ಕೂಡ ಇಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದು ಲಿಂಗಾಯತ ಸಮುದಾಯಕ್ಕೆ 124 ಜನರಲ್ಲಿ ನಾವು ಹೇಳ್ತಾ ಇರೋದು, ಟೋಟಲ್ ಆಗಿ 224 ಅಂತ ಅನ್ಕೊಳ್ಬೇಡಿ, 124 ಜನರಲ್ಲಿ 32 ಜನರಿಗೆ ಲಿಂಗಾಯತ ಸಮುದಾಯದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆಕ್ಚುಲಿ 68 ಬೇಡಿಕೆ ಇಟ್ಟಿದ್ರು, ಸದ್ಯಕ್ಕೆ ಒಂದು ಅರ್ಧ ಈಡೇರಿಸಿದಂತಾಗಿದೆ ಮೊದಲ ಪಟ್ಟಿಯಲ್ಲಿ. ಇನ್ನು ನೆಕ್ಸ್ಟ್ 100 ಜನರದ್ದು ಅನೌನ್ಸ್ ಆಗ್ಬೇಕಲ್ಲ,
ಅದರಲ್ಲಿ ಎಷ್ಟು ಜನ ಕೊಡ್ತಾರ ನೋಡಬೇಕಾಗಿದೆ. ನಾವು ಒಕ್ಕಲಿಗ ಸಮುದಾಯಕ್ಕೆ 19 ಜನರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. 124 ಜನರಲ್ಲಿ 19 ಜನರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಮಂಡ್ಯದಲ್ಲಿ ಇನ್ನು ಜಸ್ಟ್ 4 ಅಷ್ಟೇ ಘೋಷಣೆ ಆಗಿದೆ. ರಾಮನಗರದಲ್ಲೂ ಕೂಡ 3 ಅಷ್ಟೇ ಇನ್ನು ಘೋಷಣೆ ಆಗಿರುವಂತದ್ದು. ಈ ರೀತಿಯಾಗೆಲ್ಲ ನೋಡಿದ್ರೆ 19 ಟಿಕೆಟ್ ಟೋಟಲ್ ಆಗಿ ಒಕ್ಕಲಿಗ ಸಮುದಾಯಕ್ಕೆ ಕೊಡಲಾಗಿದೆ. ಎಸ್ಟಿ ಸಮುದಾಯಕ್ಕೆ 10 ಟಿಕೆಟ್ ಅನ್ನು ಈ ಬಾರಿ ಘೋಷಣೆಯನ್ನು ಮಾಡಲಾಗಿರುವಂತದ್ದು. 124 ಜನರಲ್ಲಿ ಯಾವ್ಯಾವ ಜಾತಿಯವರಿಗೆ ಎಷ್ಟೆಷ್ಟನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಎಸ್ಟಿ ಸಮುದಾಯಕ್ಕೆ 10 ಟಿಕೆಟ್, ಮುಸ್ಲಿಂ ಸಮುದಾಯಕ್ಕೆ ಹೇಳ್ತಾ ಇದ್ವಿ 8 ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. 124 ಜನರಲ್ಲಿ ಯುಟಿ ಖಾದರ್ ಅವರು, ಚಾಮರಾಜಪೇಟೆ ಜಮೀರ್ ಅಹಮದ್ ಅವರು ಸೇರಿದಂತೆ ಟೋಟಲ್ ಆಗಿ 8 ಜನಕ್ಕೆ ಕೊಡಲಾಗಿದೆ. ಬ್ರಾಹ್ಮಣ ಸಮುದಾಯಕ್ಕೆ 5 ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ರಮೇಶ್ ಕುಮಾರ್ ಅವರು ಸೇರಿದಂತೆ ಟೋಟಲ್ ಆಗಿ ಒಂದು 5 ಜನಕ್ಕೆ, ಯು ಬಿ ವೆಂಕಟೇಶ್ ಅವರು ಇಲ್ಲಿ ಬಸವನಗುಡಿ ಕ್ಷೇತ್ರ ಅವರು ಸೇರಿದಂತೆ 5 ಜನಕ್ಕೆ ಬ್ರಾಹ್ಮಣರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ರೆಡ್ಡಿ ಸಮುದಾಯಕ್ಕೆ 5 ಟಿಕೆಟ್ ಅನ್ನು ಕೊಡಲಾಗಿದೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಅವರಿಬ್ಬರ 2 ಟಿಕೆಟ್ ಆಯಿತು. ಇನ್ನು 3 ಜನಕ್ಕೆ ಟೋಟಲ್ ಆಗಿ 5 ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ 124 ಜನರಲ್ಲಿ. ಧರ್ಮಾವಾರು ಕೈ ಟಿಕೆಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ನಾ ಈಡಿಗ ಸಮುದಾಯಕ್ಕೆ 4 ಟಿಕೆಟ್ ಅನ್ನು ಕೊಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಧು ಬಂಗಾರಪ್ಪ ಅವರು ಬರ್ತಾರೆ, ಬೇಲೂರು ಗೋಪಾಲಕೃಷ್ಣ ಅವರು ಬರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ 4 ಟಿಕೆಟ್ ಅನ್ನು ಕೊಡಲಾಗಿದೆ 124 ಜನರಲ್ಲಿ. ಕುರುಬ ಸಮುದಾಯಕ್ಕೆ ಕೇವಲ 1 ಟಿಕೆಟ್ ಸದ್ಯಕ್ಕೆ. ಆ 1 ಟಿಕೆಟ್ ಯಾರಪ್ಪ, ಎಲ್ರಿಗೂ ಗೊತ್ತಿರುವಂಥದ್ದೇ ಸಿದ್ದರಾಮಯ್ಯನವರು. ಆ 1 ಟಿಕೆಟ್ ಕುರುಬ ಸಮುದಾಯದಲ್ಲಿ 1 ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಕ್ರೈಸ್ತ ಸಮುದಾಯಕ್ಕೆ 1 ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಆಕ್ಚುಲಿ ಕುರುಬ ಸಮುದಾಯಕ್ಕೆ ಮೋಸ್ಟ್ ಪ್ರಾಬಬ್ಲಿ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಸೇರಿಸಿದ್ರೆ 2 ಆಗುತ್ತೆ ಅಂತ ಕಾಣಿಸುತ್ತೆ. ಒಂದೇ ಅಲ್ಲ, ಸಿದ್ದರಾಮಯ್ಯನವರು 1, ರಾಘವೇಂದ್ರ ಹಿಟ್ನಾಳ್ ಅವರು ಕೊಪ್ಪಳ ಕ್ಷೇತ್ರ ಅವರು ಆ ಸಮುದಾಯಕ್ಕೆ ಬರ್ತಾರೆ, 2 ಟಿಕೆಟ್ ಆಗುತ್ತೆ. ಇನ್ನು ಕ್ರೈಸ್ತ ಸಮುದಾಯಕ್ಕೆ 1 ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಬಂಡ್ ಸಮುದಾಯಕ್ಕೆ 1 ಟಿಕೆಟನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಎಸ್ಸಿ ಸಮುದಾಯಕ್ಕೆ 22 ಟಿಕೆಟನ್ನು ಘೋಷಣೆ ಮಾಡಲಾಗಿದೆ 124 ಜನರಲ್ಲಿ. 22 ಟಿಕೆಟ್ ಎಸ್ಸಿ ಸಮುದಾಯಕ್ಕೆ, ಮರಾಠಿಗೆ 2 ಟಿಕೆಟ್, ರಜಪೂತ 1 ಟಿಕೆಟ್. ರಜಪೂತ 1 ಟಿಕೆಟ್ ಮೋಸ್ಟ್ ಪ್ರಾಬಬ್ಲಿ ಅಜಯ್ ಸಿಂಗ್ ಅವರಿಗೆ ಅಂತ ಕಾಣಿಸುತ್ತೆ, ಅವರಿಗೆ 1 ಟಿಕೆಟ್ ಘೋಷಣೆ ಆಗಿದೆ. ಧರ್ಮ ಸಿಂಗ್ ಅವರ ಪುತ್ರ ಅವರಿಗೆ 1 ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಟೋಟಲ್ ಆಗಿ 124 ಜನರಲ್ಲಿ ಯಾವ ಧರ್ಮಕ್ಕೆ, ಯಾವ ಜಾತಿಯವರಿಗೆ ಎಷ್ಟೆಷ್ಟು ಟಿಕೆಟ್ ಅನ್ನುವಂಥದ್ದನ್ನು ಗಮನಿಸಿದ್ರಿ ನೀವು. ನಾ ಅಪ್ಪ ಮಕ್ಕಳಿಗೆ ಯಾರ್ಯಾರಿಗೆ ಸಿಕ್ಕಿದೆ ಅಂತ ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ. ಇನ್ನೊಂದ್ಸಲಿ ಕ್ಲಿಯರ್ ಪಿಕ್ಚರ್ ನಿಮಗೆ ಇಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಒಂದು ಬಿ ಟಿ ಎಂ ಲೇಔಟ್ನ ಶಾಸಕರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು, ಇನ್ನೊಂದು ಸೌಮ್ಯ ರೆಡ್ಡಿ ಅವರು, ಜಯನಗರ ಕ್ಷೇತ್ರದ ಶಾಸಕರು, ಇವರಿಬ್ಬರಿಗೆ ಸಿಕ್ಕಿದೆ. ನೆಕ್ಸ್ಟು ಬೆಂಗಳೂರಿನದ್ದೇ ನೋಡೋದಾದರೆ ದಾವಣಗೆರೆಗೆ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಾಲಿ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರು, ಅವರ ಪಕ್ಕದ ಕ್ಷೇತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ದಾವಣಗೆರೆ ಉತ್ತರ ಕ್ಷೇತ್ರ ತುಂಬ ಪ್ರಭಾವಿಗಳು, ಅವರಿಗೆ ಟಿಕೆಟ್ ಮಿಸ್ ಮಾಡಲಿಕ್ಕೆ ಚಾನ್ಸೇ ಇರಲಿಲ್ಲ, ಸೊ ಹೀಗಾಗಿ ಕೊಡಲೇಬೇಕಾಗಿದೆ. ಇನ್ನು ಬೆಂಗಳೂರಿನದ್ದು ನೋಡೋದಾದರೆ ಮತ್ತೊಮ್ಮೆ ವಿಜಯನಗರ ಕ್ಷೇತ್ರ ಎಂ ಕೃಷ್ಣಪ್ಪ ಅವರು, ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಅಲ್ಲಿ ಮಿಸ್ ಆಗಿದೆ, ಅಲ್ಲಿ ಆ್ಯಕ್ಚುಲಿ ಕ್ಷೇತ್ರ ಬರಬೇಕಾಯಿತು. ಎಂ ಕೃಷ್ಣಪ್ಪ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ಗೋವಿಂದರಾಜನಗರ ಕ್ಷೇತ್ರದಿಂದ ಪ್ರಿಯಾ ಕೃಷ್ಣ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಇನ್ನೂ ಒಂದು ಜೋಡಿ ಇದೆ ಅಪ್ಪ ಮಕ್ಕಳದ್ದು, ಅದು ಕೆ ಎಚ್ ಮುನಿಯಪ್ಪ ಮತ್ತು ರೂಪಾ ಶಶಿಧರ್ ಅವರು. ಕೆ ಎಚ್ ಮುನಿಯಪ್ಪ ಅವರು ದೇವನಹಳ್ಳಿ ಕ್ಷೇತ್ರ, ರೂಪಾ ಶಶಿಧರ್ ಅವರು ಕೆ ಜಿ ಎಫ್ ಕ್ಷೇತ್ರ. ಟೋಟಲ್ ಆಗಿ 4 ಅಪ್ಪ ಮಕ್ಕಳಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ನಮ್ಮ ಮುಸ್ಲಿಂ ಅಭ್ಯರ್ಥಿಗಳು ಯಾರ್ಯಾರು ಅನ್ನುವಂಥದ್ದನ್ನು ತೋರಿಸ್ತೀನಿ. ಫಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಜಮೀರ್ ಅಹಮದ್ ಖಾನು, ಯು ಟಿ ಖಾದರು, ತನ್ವೀರ್ ಸೇಠ್ ಅಂತ. ಇನ್ನು ಉಳಿದಂತೆ ಯಾರ್ಯಾರು ಅನ್ನುವಂಥದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 8 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಕಾಂಗ್ರೆಸ್ ಮೊದಲ ಪಟ್ಟಿ 124 ಜನರ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅದರಲ್ಲಿ 8 ಜನ ಬೀದರ್ನಿಂದ ರಹೀಂ ಖಾನ್ ಮಾಜಿ ಶಾಸಕರು, ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ಕಲಬುರಗಿ ಉತ್ತರ ಹಾಲಿ ಶಾಸಕರಾಗಿರುವಂತಹ ಕನಿಜಾ ಫಾತಿಮಾ ಅವರಿಗೆ ಟಿಕೆಟ್ ಘೋಷಣೆಯನ್ನು ಮಾಡಲಾಗಿದೆ. ಶಿವಾಜಿನಗರದಿಂದ ಹಾಲಿ ಶಾಸಕ ರಿಜ್ವಾನ್ ಅರ್ಷದ್ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕಿದೆ. ಚಾಮರಾಜಪೇಟೆ ಹಾಲಿ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿರುವಂಥದ್ದು. ಮಂಗಳೂರು ಹಾಲಿ ಶಾಸಕ ಮಾಜಿ ಸಚಿವ ಯು ಟಿ ಖಾದರ್ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ತನ್ವೀರ್ ಸೇಠ್ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿರುವಂಥದ್ದು. ರಾಮನಗರ ಕ್ಷೇತ್ರ ತುಂಬ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಡಿ ಕೆ ಸುರೇಶ್ ಅವರು ಏನಾದರೂ ನಿಲ್ತಾರಾ ಅಂತ, ಅಲ್ಲಿ ಇಕ್ಬಾಲ್ ಹುಸೇನ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಈ ರೀತಿಯಾಗಿ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 8 ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ.
ಇನ್ನ ನೆಕ್ಸ್ಟ್ 100 ಜನ ಅಂದ್ರೆ 100 ಕ್ಷೇತ್ರದಿದೆಯಲ್ಲ ಆ 100 ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಅನ್ನುವಂತದನ್ನ ಕಾದ್ ನೋಡಬೇಕಾಗಿದೆ ಪ್ರಮುಖವಾಗಿ ಇಲ್ಲಿ ಆಲ್ಮೋಸ್ಟ್ ಹಾಲಿ ಶಾಸಕರು ಯಾರೆಲ್ಲ ಇದ್ದರು ಮುಸ್ಲಿಂ ಸಮುದಾಯದಿಂದ ಅವರಿಗೆಲ್ಲರಿಗೂ ಕೂಡ ಘೋಷಣೆ ಆಗಿದೆ ಆಲ್ಮೋಸ್ಟ್ ಈ 8 ಜನರಲ್ಲಿ ನೆಕ್ಸ್ಟ್ ಆಕ್ಚುಲಿ ಶಾಸಕ ಎನ್ಎ ಹಾರಿಸ್ ಅವರ ಹೆಸರು ಇರಬೇಕಾಗಿತ್ತು ಅವರಿಗೂ ಕೂಡ ಟಿಕೆಟ್ ಇಲ್ಲಿ ಬೆಂಗಳೂರಿನಿಂದ ಶಾಂತಿನಗರ ಎನ್ಎ ಹಾರಿಸ್ ಅವರಿಗೂ ಟಿಕೆಟ್ ಘೋಷಣೆ ಆಗಿದೆ ಟೋಟಲ್ ಆಗಿ 8 ಜನ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು 124 ಜನರಲ್ಲಿ ಎಲ್ಲಾ ಕ್ಷೇತ್ರದೂ ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡ್ಕೊಟ್ಟಿತ್ತು ಆದರೆ ಕಾಂಗ್ರೆಸ್ ಈ ಬಾರಿ ಲಾಬಿಗೆ ಮಣಿದಿಲ್ಲ ಗೆಲ್ಲುವಂದೇ ಮಾನದಂಡ ನೋಡ್ಕೊಂಡು ಟಿಕೆಟ್ ಅನ್ನು ಕೊಟ್ಟಿದೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದೆ ಕಾಂಗ್ರೆಸ್ ಅಳೆದು ತೂಗಿ ಈ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಎಲ್ಲೂ ಕೂಡ ಒಬ್ಬ ಪ್ರಮುಖ ನಾಯಕರು ಅವರು ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಲಾಬಿಗೆ ಮಣಿದು ಟಿಕೆಟ್ ಅನ್ನು ಕೊಟ್ಟಿಲ್ಲ ಗೆಲ್ಲುವಂದೇ ಮಾನದಂಡ ಇಟ್ಕೊಂಡು ಸರ್ವೆಯನ್ನ ನೋಡಿಕೊಂಡು ಜಾತಿ ಲೆಕ್ಕಾಚಾರವನ್ನ ಹಾಕೊಂಡು ಅವರ ಆರ್ಥಿಕ ಬಲಾಬಲವನ್ನ ಕೂಡ ನೋಡಿಕೊಂಡು ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಎಷ್ಟು ಬಟ್ಟಿಗೆ ಇದು ಅವರ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಬಿಕಾಸ್ ಈ 124 ಜನರ ಪಟ್ಟಿ ಇದೆಯಲ್ಲ ಇದು ಕಾಂಗ್ರೆಸ್ ನೆಕ್ಸ್ಟ್ ಅಧಿಕಾರಕ್ಕೆ ಇರುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂಥ ಭವಿಷ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ನೋಡಬೇಕಷ್ಟೇ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು